ನಮಸ್ಕಾರ. ನನ್ನ ಹೆಸರು ನಾರಾಯಣ ರಾವ್ ಅಂಥೇಳಿ. ನಾವು ಹೊಸಪೇಟೆ ನಿವಾಸಿ. ನನಗೆ 67 ವರ್ಷ. ಈಗ ನಾವು 2014 ಧ್ಯಾನಕ್ಕೆ ಬರೋದು ಮುಂಚೆ ನಮ್ಮ ಶ್ರೀಮತಿಯವರಿಗೆ ಕಾಲು ನೋವು ಅಂಥೇಳಿ ನಡೆಯೋಕ್ಕೆ ಬರ್ದಂಗಾಗಿ L4 ನರ ಜಾಮ್ ಆಗಿದೆ ಅಂತ 60,000 ರೂಪಾಯಿ ಕೊಟ್ಟು ಆಪ್ರೇಷನ್ ಮಾಡಿಸಿದ್ವಿ. ಆಮೇಲೆ 3 ಬೆಡ್ ರೆಸ್ಟ್ ಕೊಟ್ವಿ. ಏನಾದರೂ ಅವ್ರಿಗೆ ನಡಿಲಿಕ್ಕೆ ಬರಲಿಲ್ಲ, ಕಾಲು ಜೋಮ್ ಇತ್ತು ಪಾದದವರೆಗೆ ತೊಡೆಯಲಿಂದ. ಎಷ್ಟು ಬೆಂಗಳೂರು, ತೀರ್ಥಹಳ್ಳಿ, ಉಡುಪಿ ಎಲ್ಲ ಕಡೆ ಟ್ರೀಟ್ಮೆಂಟ್ ಕೊಡಿಸಿದ್ವಿ. 1.5 ವರ್ಷ ಶ್ರಮ ಪಟ್ಟಿವಿ. ಆಮೇಲೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ವಾಸಿ ಆಗಿರಲಿಲ್ಲ. ಆಮೇಲೆ ಯಾರೋ ಮಧ್ಯದಲ್ಲಿ ಧ್ಯಾನದ್ದು ಬಂದು ಹೇಳಿದ್ರು ಧ್ಯಾನ ಮಾಡಿರಿ ಅಂತ. ಅಷ್ಟು ದೊಡ್ಡ ಆಪ್ರೇಷನ್ಗೆ ವಾಸಿ ಆಗಿಲ್ಲ, ಕಣ್ಮುಚ್ಚಿಕೊಂಡು ಕೂತ್ರೆ ಹೆಂಗೆ ವಾಸಿ ಆಗುತ್ತೆ ಅಂಥೇಳಿ ನಾವು ನಂಬಲಿಲ್ಲ. ಆಮೇಲೆ ಧ್ಯಾನನೂ ಮಾಡಲಿಲ್ಲ. ಎಲ್ಲ ಟ್ರೀಟ್ಮೆಂಟ್ಸ್ ಎಲ್ಲ ಫೇಲಾದ ಮೇಲೆ ಅವ್ರ ಲೈಫ್ ಮುಗೀತು ಅನ್ನೋ ಸ್ಟೇಜಿಗೆ ಬಂದಾಗ ನಮಗೆ ಮತ್ತೆ ಆವಾಗ ಟ್ರಯಲ್ ಆ್ಯಂಡ್ ಏರರ್ ಲಾಸ್ಟ್ ಇದೊಂದು ಟ್ರಯಲ್ ನೋಡೋಣ ಅಂದ್ಕೊಂಡು ಆ ಮೊದಲು ಧ್ಯಾನ ಹೇಳಿದ್ರಲ್ಲ ಅವರಿಗೆ ನಾವು ಫೋನ್ ಮಾಡಿ ಮತ್ತೆ ಕೇಳಿದ್ವಿ, ಇಲ್ಲ ಈಗಾದ್ರೂ ಮಾಡಿ ಅಂತ ಹೇಳಿದರು. ನಮಗೆ ಅವರು ಕೂಡ್ಲಿಕ್ಕೆ ಆಗ್ತಿರಲಿಲ್ಲ. ಮಲಿಕ್ಕೊಂಡು ಒಂದೊಂದೇ ಸಾರಿ ದಿವಸ ಧ್ಯಾನ ಮಾಡ್ಕೊಂಡು ಬಂದರು. 2.5 ತಿಂಗಳು ಧ್ಯಾನ ಮಾಡಿದ್ರೊಳಗೆ ಕಂಪ್ಲೀಟ್ ಅವ್ರು 75% ಹೀಲಪ್ ಆಗಿ ನಡೆಯಂಗಾದರು. ಆವಾಗ ನಮಗೆ ಅದ್ರ ಮೇಲೆ ಧ್ಯಾನದ ಬಗ್ಗೆ ಎಲ್ಲರಿಗೂ ನಮ್ಮ ಮನೆಯಲ್ಲಿ ನಂಬಿಕೆ ಬಂತು. ನಾವೆಲ್ಲರೂ ಧ್ಯಾನ ಅಳವಡಿಸ್ಕೊಂಡ್ವಿ. ವೈಯಕ್ತಿಕವಾಗಿ ನನಗೆ ಹೇಳಬೇಕಂದ್ರೆ ಭಾಳ ಕೋಪ ಇತ್ತು. ಯಾರು ಸುಳ್ಳು ಹೇಳೋಂಗಿಲ್ಲ, ಮನೆಯಲ್ಲಿ ಆಗಲಿ ಹೊರಗಿನವರಾಗಲಿ, ತಪ್ಪು ಮಾಡೋಂಗಿಲ್ಲ. ನಾನು ಏನು ಅನ್ಕೊಂಡಿರ್ತ ಅದೇ ಥರ ನಡಿಬೇಕು. ಅದು ಅವ್ರು ಸ್ವಲ್ಪ ಚೇಂಜಸ್ ನಡವಳಿಕೆ ಆಗಲಿ ಮಾತಾಡೋದು ಚೇಂಜಸ್ ಆದರೆ ಇಮ್ಮಿಡಿಯೇಟ್ ನಾನು ಕೋಪ ಮಾಡ್ಕೊಂಡು ಅವ್ರನ್ನ ಇದು ಮಾಡ್ತಿದ್ದೆ. ಆ ಥರ ಇದ್ದೋನು ನನಗೆ ಆ ಧ್ಯಾನಕ್ಕೆ ಬಂದೊಂದು 6 ತಿಂಗಳಲ್ಲೇ ನನ್ನ ದ್ವೇಷ, ಈ ಅಸೂಯೆ ಎಲ್ಲ ಸಿಟ್ಟು ಎಲ್ಲ ಕಡಿಮೆ ಆಯಿತು. ನಾನು ದ್ವೇಷದಿಂದ ನಮ್ಮ ಅತ್ತೆಯವ್ರ ಜೊತೆಗೆ 10 ವರ್ಷದಿಂದ ಮಾತಾಡೋದು ಬಿಟ್ಟಿದ್ದೆ. ನಮ್ಮ ಅವ್ರ ಮನೆಗೆ ಹೋಗೋದು ಬಿಟ್ಟಿದ್ದೆ, ಅವರು ನಮ್ಮ ಮನೆಗೆ ಬರಬಾರ್ದು ಅಂತ ಹೇಳಿದ್ವಿ. ಅಂಥವ್ರನ್ನ ನಾನೇ ಕರೆಸಿ ನಮ್ಮ ಮನೆಗೆ ಭಾವನೆ ಇದ್ದು ನಮ್ಮಲ್ಲಿ ದ್ವೇಷ ಭಾವನೆ ಎಲ್ಲ ಅಳೆದೋಗಿ ಅವ್ರ ಬಗ್ಗೆ ಎಲ್ಲರ ಜೊತೆಗಿದ್ದಂಗೆ ನಮಗೆ ಪ್ರೀತಿ ವಿಶ್ವಾಸ ಬೆಳೀತು. ಆಮೇಲೆ ಸ್ಕಿನ್ ಅಲರ್ಜಿ ಇತ್ತು, ಕಾಲು ಎಲ್ಲ ಎರಡೂ ಕಾಲು ತಿಂಡಿ ಬರ್ತಿದ್ವು ಭಾಳ. ಯಾ ಡಾಕ್ಟ್ರ್ ಹತ್ರ ಮೊದಲು ತೋರಿಸಿದ್ದೆ ಆದರೂ ವಾಸಿ ಆಗಿರಲಿಲ್ಲ. ನಾವು ಧ್ಯಾನ ಮಾಡ್ತೀವಿ, ನಾವೇ ಹೇಳ್ತೀವಿ ಎಲ್ಲರಿಗೂ ಧ್ಯಾನ ಮಾಡಿದರೆ ಎಲ್ಲ ವಾಸಿ ಆಗ್ತದೆ, ನಾವ್ಯಾಕೆ ಬಳಸಬೇಕು ಅಂತ ಅರ್ಥ ಆದಮೇಲೆ ಅದನ್ನೆಲ್ಲ ಬಿಸಿ ಹಾಕ್ಬಿಟ್ಟೆ, ಅದೆಲ್ಲ ವಾಸಿ ಆಯಿತು. ಈಗ ನನಗೆ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಏನೂ ಇಲ್ಲ, ಆರಾಮಾಗಿ ಖುಷಿ ಖುಷಿಯಿಂದ ಜೀವನ ಸಾಗಿಸ್ತಿದ್ದೀವಿ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಧ್ಯಾನ ಮಾಡಿರಿ, ಖುಷಿಯಿಂದ ಜೀವನ ಸಾಗಿಸ್ರಿ ಅಂತ ಹೇಳ್ತೀನಿ. ನನ್ನ ಫೋನ್ ನಂಬರ್ 99. ಹಲೋ ಗೆಳೆಯರೇ, PMC ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಭವಿಷ್ಯದಲ್ಲಿ ಬರಲಿರುವ ಅದ್ಭುತವಾದ ಆಧ್ಯಾತ್ಮಿಕ ಸತ್ಯಗಳನ್ನು ಕುರಿತು ಮಾಹಿತಿ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ.